ನೋಡಿ, ಕರ್ನಾಟಕ ಗ್ರೇಪ್ ಅಂಡ್ ವೈನ್ ಬೋರ್ಡ್ ನ 2020-21 ಸ್ಥಾಪನೆ ಆಯಿತು. ಮೊದಲು ಕರ್ನಾಟಕ ವೈನ್ ಬೋರ್ಡ್ ಅನ್ನೋದು 2007 ಅಲ್ಲಿ ಸ್ಥಾಪನೆ ಆಗಿತ್ತು. ಈಗ ರೀಸೆಂಟ್ ಆಗಿ ಕರ್ನಾಟಕ ಗ್ರೇಪ್ ಅಂತ ಆಡ್ ಮಾಡಿದ್ರು 2020-21 ಬಜೆಟ್ ಪ್ಯಾರಲ್. ಸೊ ಇದು ಏನಂದ್ರೆ ಈ ರೈಸಿನ್ಸ್ ರೇಟು ರೀಸೆಂಟ್ ಆಗಿ ಎಲ್ಲ ಬಿದ್ದಿತ್ತು. ಏನಂದ್ರೆ ಇದು ಅವೇರ್ನೆಸ್ ಬಂದಿರಲಿಲ್ಲ, ಏನು ಜನಕ್ಕೆ ಥರದ ಒಂದು ಪ್ರಾಡಕ್ಟ್ ಇದೆ ಮತ್ತು ಇದರಲ್ಲಿ ಬೈ ಪ್ರಾಡಕ್ಟ್ಸ್ ಮಾಡ್ಬೋದು. ಸೊ ಹಾಗಾಗಿ ಇದನ್ನ ಒಂದು ಅವೇರ್ನೆಸ್ ಬಂದೆ ಅಂದ್ಬಿಟ್ಟು ನಾವು ಒಂದು ರೈತರಿಗೆಲ್ಲರೂ ಒಂದು ಸ್ಟಾಲ್ ಥರ ಕೊಟ್ಟು ಈ ಒಣದ್ರಾಕ್ಷಿ ಬಗ್ಗೆ ಜಾಸ್ತಿ ಹೆಚ್ಚಿಗೆ ಪ್ರೋತ್ಸಾಹ ಕೊಟ್ಟು ಆ ಒಂದು ರೇಟ್ ಬಿದ್ದಿರತಕ್ಕಂಗೆ ರೈತರಿಗೆ ಅನುಕೂಲ ಆಗಲಿದೆ. ಅವೇರ್ನೆಸ್ ಬಂದೆ ಅನ್ನೋ ಒಂದು ದೃಷ್ಟಿಯಿಂದ ಮತ್ತೆ ಬೈ ಪ್ರಾಡಕ್ಟ್ಸ್ ಮತ್ತೆ ಜಾಮ್ ಮಾಡ್ಲಿಕ್ಕೆ ಏನೇನು ಪ್ರಾಡಕ್ಟ್ಸ್ ಇದೆ ಅದನ್ನೆಲ್ಲನೂ ಸಾಕಲ್ಲ. ಸೋಮು ಅಂತ ಫುಲ್ ಹೆಸರು ಸೋಮು, ಕರ್ನಾಟಕ ಗ್ರೇಪ್ ಅಂಡ್ ವೈನ್ ಬೋರ್ಡ್ ಮ್ಯಾನೇಜಿಂಗ್ ಡೈರೆಕ್ಟರ್.